ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಯಾರಿಗೂ ಕೂಡ ಜವರಾಯನ ಕರೆ ಬಾರದೇ ಇದ್ರೆ, ಅವರ ಅದೃಷ್ಟ ಮತ್ತು ಹಣೆ ಬರಹ ಗಟ್ಟಿ ಇದ್ರೆ, ಎಂಥ ಪರಿಸ್ಥಿತಿಯಲ್ಲಿ ಕೂಡ ಅವರು ಬದುಕೊಂಡು ಉಳ್ಕೊಂಡು ಬಿಡ್ತಾರೆ. ಅದಕ್ಕೆ ಇಲ್ಲಿ ಮತ್ತೊಂದು ಉದಾಹರಣೆ ಸಿಗ್ತಾ ಇದೆ. ಒಂದಿಡೀ ವಿಮಾನ ಅಪಘಾತವಾಗಿ ಅದರಲ್ಲಿದ್ದ ಅಷ್ಟೂ ಜನ ಸಾವಿಗೀಡಾದರೂ ಕೂಡ ಒಬ್ಬೇ ಒಬ್ಬ ವ್ಯಕ್ತಿ ಬದುಕಿ ಉಳಿದಿದ್ದಾನೆ. ಇದು ಯಾವತ್ತೋ ನಡೆದ ಘಟನೆ ಕೂಡ ಅಲ್ಲ. ನಿನ್ನೆ ಅಷ್ಟೇ ಮತ್ತೊಂದು ವಿಮಾನ ಅಪಘಾತಗೊಂಡಿದೆ. ಇತ್ತೀಚೆಗಷ್ಟೇ ನೇಪಾಳದಲ್ಲಿ ಪ್ರವಾಸಿಗರನ್ನ ಹೊತ್ತೊಯ್ತಾ ಇದ್ದ ವಿಮಾನವೊಂದು ಅಪಘಾತಕ್ಕೀಡಾಗಿ ಅದರಲ್ಲಿದ್ದ 18 ಮಂದಿ ಸಾವನ್ನಪ್ಪಿದ್ರು. ಆ ಘಟನೆಯನ್ನ ಮರೆಯೋ ಮೊದಲೇ ಮತ್ತೊಂದು ವಿಮಾನ ಅಪಘಾತಗೊಂಡು ಅದರಲ್ಲಿದ್ದ 61 ಮಂದಿ ಸಾವನ್ನಪ್ಪಿದ್ದಾರೆ ಮತ್ತು ಅದೃಷ್ಟವಶಾತ್ ಒಬ್ಬೇ ಒಬ್ಬ ವ್ಯಕ್ತಿ ಬದುಕಿ ಉಳಿದಿದ್ದಾನೆ. ಹಾಗಾದ್ರೆ ಈ ಘಟನೆ ನಡೆದಿರುವುದಿಲ್ಲಿ, ಈ ಪವಾಡ ಹೇಗೆ ಸಂಭವಿಸ್ತು, ಆ ಅದೃಷ್ಟವಂತನಾದರೂ ಯಾರು, ಬನ್ನಿ ನೋಡೋಣ. ಅದು 57 ಮಂದಿ ಪ್ರಯಾಣಿಕರು ಹಾಗೂ 4 ಕ್ರೂ ಮೆಂಬರ್ಗಳನ್ನು ಹೊಂದಿದ್ದ ವಿಮಾನ. ಬ್ರೆಜಿಲ್ನ ಕಾಸ್ಕವೇಲ್ ಅನ್ನೋ ಕಡೆಯಿಂದ ಅಲ್ಲಿನ ಅತಿದೊಡ್ಡ ನಗರಿ ಸಾವೋಪೋಲ್ಗೆ ಹೋಗ್ತಾ ಇತ್ತು. ಇನ್ನೇನದು ಸಾವೋಪೋಲ್ ಏರ್ಪೋರ್ಟ್ ಅನ್ನು ಮುಟ್ಟಬೇಕಿತ್ತು, ಅಷ್ಟರಲ್ಲಿ ದುರಂತ ಸಂಭವಿಸೇ ಬಿಡ್ತು. ವಿಮಾನ ಏರ್ಪೋರ್ಟ್ನಿಂದ 80 ಕಿಲೋಮೀಟರ್ ದೂರದಲ್ಲಿನ ವಿನ್ಹೆಡೋ ಬಳಿಯ ಗೇಟೆಡ್ ಕಮ್ಯುನಿಟಿ ಒಂದರ ಮೇಲೆ ಪತನಗೊಳ್ತು. ಅದು ಬಿದ್ದ ರಭಸಕ್ಕೆ ಬೆಂಕಿ ಹೊತ್ಕೊಳ್ತು. ವಿಮಾನದಲ್ಲಿದ್ದ ಯಾರಿಗೂ ಕೂಡ ಅದರಿಂದ ಹೊರಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಅವರೆಲ್ಲ ಇದ್ದ ಸ್ಥಿತಿಯಲ್ಲೇ ಸುಟ್ಟು ಕರಕಲಾದರು. ಹೀಗಾಗಿ ವಿಮಾನದಲ್ಲಿದ್ದ 62 ಮಂದಿ ಮೃತಪಟ್ಟಿದ್ದಾರೆ ಅಂತ ಮೊದಲು ಘೋಷಣೆ ಮಾಡಲಾಯಿತು. ಆದರೆ ಅಲ್ಲೊಂದು ಆಶ್ಚರ್ಯಕರ ಘಟನೆ ಕೂಡ ನಡೆದಿತ್ತು. ಅದೇನು ಅಂದರೆ, ಆ ವಿಮಾನದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 62 ಆಗಿರಲಿಲ್ಲ, ಬದಲಾಗಿ 61 ಮಾತ್ರ ಆಗಿತ್ತು. ಬೇರೆ ಆ ವಿಮಾನದಲ್ಲಿ ಬುಕ್ ಆಗಿದ್ದ ಟಿಕೆಟ್ 58 ಹಾಗೂ ಅದರ 4 ಕ್ರೂ ಮೆಂಬರ್ಗಳು ಸೇರಿ ಅಲ್ಲಿ ಒಟ್ಟು 62 ಜನ ಇರಬೇಕಾಗಿತ್ತು. ಆದರೆ ಕಡೆಯ ಕ್ಷಣದಲ್ಲಿ, ಅಂದರೆ ವಿಮಾನ ಹಾರುವಾಗ, ಅದರಲ್ಲಿದ್ದವರು 57 ಮಂದಿ ಮಾತ್ರ. ಇನ್ನೊಬ್ಬ ವ್ಯಕ್ತಿಯನ್ನ ವಿಮಾನ ನಿಲ್ದಾಣದ ಸಿಬ್ಬಂದಿ ವಿಮಾನ ಹತ್ತದ ಹಾಗೆ ತಡೆದುಬಿಟ್ಟಿತ್ತು. ಹೀಗಾಗಿ ಅಂತಿಮ ಕ್ಷಣದಲ್ಲಿ ವಿಮಾನಯಾನವನ್ನು ತಪ್ಪಿಸಿಕೊಂಡ ಆಡ್ರಿಯಾನೋ ಆ ಅಪಘಾತದಲ್ಲಿ ಸಾವಿಗೀಡಾಗದೆ ಬದುಕುಳಿದುಬಿಟ್ಟ. ಗೆಳೆಯರೇ, ಅಲ್ಲಾಗಿದ್ದೇನು ಅಂದರೆ, ಆಡ್ರಿಯಾನೋ ಆಗಸ್ಟ್ 9 ಕ್ಯಾಸ್ಕವೆಲ್ನಿಂದ ಗುರುಲ್ಹೋಸ್ ಅನ್ನೋ ಕಡೆಗೆ ಹೋಗಬೇಕಿತ್ತು. ಅದಕ್ಕಾಗಿ ಆತ ಓಪಾಸ್ ಫ್ಲೈಟನ್ನು ಬುಕ್ ಮಾಡಿಕೊಂಡಿದ್ದ. ಅವತ್ತದು ಯಾವ ಕಾರಣಕ್ಕೂ ಗೊತ್ತಿಲ್ಲ, ವಿಮಾನ ನಿಲ್ದಾಣಕ್ಕವನು ಬರೋದೇ ಸ್ವಲ್ಪ ತಡ ಆಯಿತು. ಸಾಮಾನ್ಯವಾಗಿ ವಿಮಾನಗಳ ಹಾರಾಟದಲ್ಲಿ ಸ್ವಲ್ಪ ಕಾಲವ್ಯತ್ಯಯ ಆಗುತ್ತೆ. ಒಂದು 10-15 ನಿಮಿಷ ಲೇಟ್ ಆದರೂ ಹೇಗೋ ಹೋಗಿಬಿಡಬಹುದು ಅಂತ ಅಂದ್ಕೊಂಡೋ ಏನೋ, ಆದರೆ ಪಾಪ ಅವನು ವಿಮಾನ ನಿಲ್ದಾಣವನ್ನು ತಲುಪೋ ಹೊತ್ತಿಗೆ ವಿಮಾನ ಟೇಕ್ ಆಫ್ ಆಗೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇತ್ತು. ಹೀಗಾಗಿ ಓಡೋಡಿ ಬಂದ ಈ ಆಡ್ರಿಯಾನೋ ಫ್ಲೈಟ್ ಅಸಿಸ್ಟೆಂಟ್ಗಳ ಸಹಾಯ ಪಡ್ಕೊಳ್ಳೋದಕ್ಕೆ ಅಲ್ಲಿ ಹುಡುಕಾಡ್ದ. ಅವನ ಕಣ್ಣಿಗೆ ಓಪೋಸ್ ಫ್ಲೈಟ್ನ ಅಟೆಂಡೆಂಟ್ಗಳು ಯಾರೂ ಕಾಣಿಸ್ಲಿಲ್ಲ. ಕಡೆಗೆ ಏನು ಮಾಡಬೇಕೋ ಗೊತ್ತಾಗದೆ ದಿಕ್ಕು ತೋಚದಂತೆ ನಿಂತಿತ್ತವನಿಗೆ ಅಲ್ಲಿ ಏರ್ಪೋರ್ಟ್ನ ಸಿಬ್ಬಂದಿಯೊಬ್ಬರು ಕಾಣಿಸ್ಕೊಂಡ್ರು. ಅವರನ್ನೇ ಭೇಟಿ ಮಾಡ್ದ. ಹೇಗಾದರೂ ಸರಿ ನನ್ನನ್ನು ವಿಮಾನದ ಹತ್ತಿರಕ್ಕೆ ತಲುಪಿಸಿ ನನಗೆ ವಿಮಾನ ಏರೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಅವರನ್ನು ಪರಿಪರಿಯಾಗಿ ಬೇಡಿಕೊಂಡ. ಆದರೆ ಆ ಏರ್ಪೋರ್ಟ್ನ ಸಿಬ್ಬಂದಿ ಈ ಆಂಡ್ರಿಯಾನೋನ ಮನವಿಗಳಿಗೆ ಸ್ಪಂದಿಸಲಿಲ್ಲ. ಅಲ್ಲಿ ಇವರಿಬ್ಬರ ನಡುವೆ ಒಂದು ಚಿಕ್ಕ ವಾಗ್ವಾದ ಆಯಿತು. ಸಿಟ್ಟಿಗೆದ್ದ ಆಂಡ್ರಿಯಾನೋ ಆ ಏರ್ಪೋರ್ಟ್ ಸಿಬ್ಬಂದಿಯ ಮೇಲೆ ಕೂಗಾಡ್ದ. ಏನೇ ಆದರೂ ವಿಮಾನ ಏರೋದಕ್ಕೆ ಅವಕಾಶ ಸಿಗಲಿಲ್ಲ. ವಿಮಾನ ಟೇಕ್ ಆಫ್ ಆಯಿತು. ಇವನು ಹತಾಶೆಯಿಂದ ಏರ್ಪೋರ್ಟಲ್ಲಿ ಕೂತ್ಕೊಂಡ, ಮತ್ತೊಂದು ವಿಮಾನಕ್ಕಾಗಿ ವೆಯ್ಟ್ ಮಾಡತೊಡಗದ. ಇಷ್ಟೆಲ್ಲ ಆಗಿ ಸ್ವಲ್ಪ ಹೊತ್ತು ಕಳೆದಿತ್ತಷ್ಟೇ, ಇನ್ನು ಆಂಡ್ರಿಯಾನೋನ ಸಿಟ್ಟು ಕೂಡ ಇಳಿದಿರಲಿಲ್ಲ. ಅಷ್ಟರಲ್ಲೇ ವಿಮಾನ ನಿಲ್ದಾಣದಲ್ಲಿದ್ದ ಟಿವಿಯಲ್ಲಿ ಸುದ್ದಿವಾಹಿನಿಗಳು ಆಂಡ್ರಿಯಾನೋ ಹತ್ತಬೇಕಿದ್ದ ವಿಮಾನ ಪತನಗೊಂಡ ಸುದ್ದಿಯನ್ನು ಬಿತ್ತರಿಸೋದಕ್ಕೆ ಶುರು ಮಾಡಿದವು. ಅದನ್ನು ಕಂಡು ಕೂಡಲೇ ಆಂಡ್ರಿಯಾನೋ ಅಕ್ಷರಶಃ ಕುಸಿದು ಹೋದ. ಅವನ ಸಿಟ್ಟೆಲ್ಲ ಜರ್ರಂತ ಇಳಿದು ಹೋಯಿತು. ಅವನ ಕಣ್ಣಲ್ಲಿ ನೀರು ಬರೋದಕ್ಕೆ ಶುರು ಆಯಿತು. ತಕ್ಷಣ ಅವನು ಅಷ್ಟೊತ್ತು ಜಗಳ ಮಾಡಿದ್ನಲ್ಲ ವಿಮಾನ ಸಿಬ್ಬಂದಿ, ಓಡಿ ಹೋಗಿ ಅವನನ್ನು ತಬ್ಬುಕೊಂಡು ಕಣ್ಣೀರು ಹಾಕಿದಂತೆ, ಅವನಿಗೆ ಧನ್ಯವಾದಗಳನ್ನು ಹೇಳಿದಂತೆ, ನೀನು ನನಗೆ ಸಹಾಯ ಮಾಡದೆ ಕೂಡ ನನ್ನ ಪ್ರಾಣವನ್ನು ಉಳಿಸಿಬಿಟ್ಟೆ ಅಂತ ಅವನನ್ನು ಕೊಂಡಾಡಿದಂತೆ. ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್ ಅಂದರೆ ಇದೆ ಅಲ್ವಾ. ಅವತ್ತು ಆ ವಿಮಾನ ಸಿಬ್ಬಂದಿ ಇವನ ಮನವಿಗೆ ಸ್ಪಂದಿಸಿ ವಿಮಾನವನ್ನು ನಿಲ್ಲಿಸಿ ಇವನನ್ನೇನಾದರೂ ಹತ್ತಿಸಿದ್ರೆ ಖಂಡಿತ ಈ ಆಂಡ್ರಿಯಾನೋ ಕೂಡ ಬದುಕಿ ಉಳಿತಾ ಇರಲಿಲ್ಲ. ಇದನ್ನೇ ಅದೃಷ್ಟ ಅಂತ ಹೇಳೋದು. ಈ ಆಡ್ರಿಯಾನೋನ ಆಯಸ್ಸುಗಟ್ಟಿ ಇತ್ತು. ಹೀಗಾಗಿ ಅವನು ವಿಮಾನ ನಿಲ್ದಾಣಕ್ಕೆ ಬರೋದೇ 10 ನಿಮಿಷ ತಡ ಆಯಿತು. ಅಷ್ಟರಲ್ಲಿ ಇವನ ಸಾವು ಇವನನ್ನು ಬಿಟ್ಟು ಹೊರಟು ಹೋಗಿತ್ತು. ಗೆಳೆಯರೆ, ವಿಮಾನ ಅಪಘಾತದ ಸುದ್ದಿ ತಿಳಿದ ನಂತರ ವಿಮಾನ ನಿಲ್ದಾಣದಿಂದ ಹೊರಗೆ ಬಂದು ಮಾಧ್ಯಮಗಳ ಮುಂದೆ ಮಾತಾಡಿದ ಆಡ್ರಿಯಾನೋ,
ನಾನು ಆ ಸಿಬ್ಬಂದಿಯನ್ನು ನನ್ನ ಜೀವನ ಪರ್ಯಂತ ನೆನಪಿಟ್ಟುಕೋತೀನಿ ಅಂತ ಹೇಳಿದ್ದಾನೆ. ಆತ ಇಲ್ಲದೇ ಇದ್ದರೆ ನಾನಿವತ್ತು ನಿಮ್ಮ ಮುಂದೆ ನಿಂತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅನ್ನೋ ಮಾತನ್ನು ಕೂಡ ಈ ಆಡ್ರಿಯಾನೋ ಹೇಳಿದ್ದಾನೆ. ಅವನ ಮುಖದಲ್ಲಿ ಏನೋ ಒಂಥರ ಸಾವುಗೆದ್ದ ಖುಷಿ. ಇನ್ನು ಪತನಗೊಂಡ ವಿಮಾನದ ಬಗ್ಗೆ ಫ್ಲೈಟ್ ಟ್ರ್ಯಾಕರ್ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದೆ. ಓಪಸ್ ಕಂಪನಿಯ ಮಾಲೀಕತ್ವದ ಫ್ಲೈಟ್ 2283 ಅನ್ನೋದು 2010 ನಿರ್ಮಾಣಗೊಂಡಿದ್ದ ವಿಮಾನ. ಟ್ವಿನ್ ಇಂಜಿನ್ ಟರ್ಬೋ ವಿಮಾನ ಅತ್ಯುತ್ತಮ ಸ್ಥಿತಿಯಲ್ಲಿತ್ತಂತೆ. ಇಷ್ಟಾದರೂ ಅದರ ಅಪಘಾತಕ್ಕೆ ಕಾರಣ ಏನು ಅನ್ನೋದು ಇಲ್ಲಿಯವರೆಗೆ ಗೊತ್ತಾಗಿಲ್ಲ. ಈಗಾಗಲೇ ವಿಮಾನದ ಬ್ಲಾಕ್ ಬಾಕ್ಸ್ ಅನ್ನು ಹುಡುಕುವ ಪ್ರಯತ್ನ ಆರಂಭ ಆಗಿದೆ. ಅದು ಸಿಕ್ಕ ನಂತರವಷ್ಟೇ ಆ ಅಪಘಾತಕ್ಕೆ ಕಾರಣ ಏನು ಅನ್ನೋದನ್ನು ಪತ್ತೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ವಿಮಾನಯಾನ ಸಂಸ್ಥೆ ಹೇಳಿದೆ. ಇನ್ನು ಈ ದುರಂತದಲ್ಲಿ ಮಡಿದವರ ಕುಟುಂಬಗಳಿಗೆ ಬ್ರೆಜಿಲ್ನ ಅಧ್ಯಕ್ಷ ಲೂಯಿಸ್ ಇನ್ಯಾಸಿಯೋ ಲೋಲಾ ಡಾ ಸಿಲ್ವಾ ಸಾಂತ್ವನವನ್ನು ಹೇಳಿದ್ದಾರೆ. ವಿಮಾನ ಅಪಘಾತದ ಬಗ್ಗೆ ಸೂಕ್ತ ತನಿಖೆಯನ್ನು ನಡೆಸುವ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇದೇ ವೇಳೆ ಈ ವಿಮಾನ ವಿನ್ಹೆಡೋದಲ್ಲಿ ಭೂಮಿಗೆ ಅಪ್ಪಳಿಸ್ತಿರೋ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇವೆ. ವಿಡಿಯೋಗಳನ್ನು ನೋಡ್ತಾ ಇದ್ರೆ ವಿಮಾನ ವರ್ಟಿಕಲ್ ಆಗಿ ಅಪ್ಪಳಿಸಿದೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ವಿಮಾನ ಬಿದ್ದ ಜಾಗದಲ್ಲಿ ನಾಗರಿಕ ವಸತಿಗಳಿದ್ವು, ಆದರೂ ಕೂಡ ಅಲ್ಲಿ ಯಾವ ಸಾವು ನೋವುಗಳು ಸಂಭವಿಸಿಲ್ಲ. ಹಾಗೆ ನೋಡಿದರೆ ಮಧ್ಯಾಹ್ನ 1:20 ಫ್ಲೈಟ್ ಏರ್ ಟ್ರಾಫಿಕ್ ಕಂಟ್ರೋಲ್ನ ಸಂಪರ್ಕದಲ್ಲಿತ್ತಂತೆ. ಆದರೆ ಅದಾದ 1 ಫ್ಲೈಟ್ ಸಂಪರ್ಕವನ್ನು ಕಡ್ಕೊಂಡಿದೆ. ಅಲ್ಲದೆ ಅದಕ್ಕೂ ಮುನ್ನ ವಿಮಾನದ ಪೈಲಟ್ ಯಾವುದೇ ಎಮರ್ಜೆನ್ಸಿಯ ಬಗ್ಗೆ ಕೂಡ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಮಾಹಿತಿಯನ್ನು ಕೊಟ್ಟಿರಲಿಲ್ಲವಂತೆ. ಹೀಗಾಗಿ ಅಲ್ಲಿ ಏನಾಗಿದೆ ಅನ್ನೋದು ಬ್ಲಾಕ್ ಬಾಕ್ಸ್ ಸಿಗುವವರೆಗೆ ಗೊತ್ತಾಗೋದಿಲ್ಲ ಅನ್ನೋ ಮಾಹಿತಿಯನ್ನು ಬ್ರೆಜಿಲ್ ವಿಮಾನಯಾನ ಇಲಾಖೆ ಕೊಟ್ಟಿದೆ. ಈ ಅಪಘಾತ 2023 ನಂತರ ಸಂಭವಿಸುತ್ತಿರುವ ಅತಿದೊಡ್ಡ ದುರಂತ ಅನ್ನಿಸ್ಕೊಳ್ತಾ ಇದೆ. ಅದಕ್ಕೂ ಮೊದಲು 2023 ಏತಿ ಏರ್ಲೈನ್ಸ್ ನೇಪಾಳದಲ್ಲಿ ಅಪಘಾತಕ್ಕೀಡಾಗಿತ್ತು. ಅದರಲ್ಲಿ 72 ಸಾವನ್ನಪ್ಪಿದ್ರು. ಹೀಗಾಗಿ ಆ ದುರಂತವನ್ನು ಬ್ರೆಜಿಲ್ ತನ್ನ ವಿಮಾನಯಾನ ಸಂಸ್ಥೆಗಳಲ್ಲಾದ ಅತ್ಯಂತ ಘೋರ ದುರಂತ ಅಂತ ಭಾವಿಸುತ್ತೆ. ಇನ್ನು ಅದಕ್ಕೂ ಮೊದಲು 2007 ನಡೆದಿದ್ದ ವಿಮಾನ ಅಪಘಾತದ ನಂತರ ಬ್ರೆಜಿಲ್ನಲ್ಲಿ ಸಂಭವಿಸಿದ ಅತಿದೊಡ್ಡ ದುರಂತ ಅಂತ ಈ ವಿಮಾನ ಅಪಘಾತ ಅನ್ನಿಸ್ಕೊಳ್ತಾ ಇದೆ. ಗೆಳೆಯರೆ, 2007 ವಿಮಾನ ದುರಂತದ ಬಗ್ಗೆ ನಾವು ನೋಡೋದಾದ್ರೆ, ಅವತ್ತು ಬ್ರೆಜಿಲ್ನ ವಾಣಿಜ್ಯ ರಾಜಧಾನಿ ಅಂತಲೇ ಕರೆಸಿಕೊಳ್ಳುವ ಸಾವೋಪೋಲೋಗೆ ಕರಾವಳಿ ನಗರ ಪೋರ್ಟೋ ಅಲೆಗ್ರೆಯಿಂದ ಏರ್ಬಸ್ 320A ವಿಮಾನ ಬರ್ತಾ ಇತ್ತು. ಅದರಲ್ಲಿ 186 ಪ್ರಯಾಣಿಕರಿದ್ದರು, ಅವರ ಜೊತೆಗೆ ಒಂದಷ್ಟು ಕ್ರೂ ಮೆಂಬರ್ಗಳು ಕೂಡ ಇದ್ದರು. ಆ ವಿಮಾನ ಅದಾಗಲೇ ಸಾವೋಪೋಲೋ ನಗರವನ್ನು ಮುಟ್ಟಿತ್ತು. ಏರ್ ಟ್ರಾಫಿಕ್ ಕಂಟ್ರೋಲ್ನಿಂದ ಲ್ಯಾಂಡಿಂಗ್ಗೆ ಕ್ಲಿಯರೆನ್ಸ್ ಕೂಡ ಸಿಕ್ಕಿತ್ತು. ಆದರೆ ಅಲ್ಲವತ್ತು ಜಿಟಿ 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 ಮಳೆ ಇತ್ತು. ಹೆಚ್ಚು ಮಳೆ ಆಗಿದ್ದ ಕಾರಣ ರನ್ವೇ ಜಾರ್ತಾ ಇತ್ತು. ಇಷ್ಟಾದರೂ ಫ್ಲೈಟ್ಗೆ ಸಮಸ್ಯೆ ಏನಾಗಲ್ಲ ಅಂದ್ಕೊಂಡ ಪೈಲಟ್ಗಳು ಅಲ್ಲಿ ಲ್ಯಾಂಡಿಂಗ್ಗೆ ಮುಂದಾದರು. ವಿಮಾನವನ್ನು ಲ್ಯಾಂಡ್ ಮಾಡ್ತಾ ಹೋದರು, ಆದರೆ ಅಲ್ಲಿ ವಿಮಾನಕ್ಕೆ ರನ್ವೇ ಸಾಕಾಗಲಿಲ್ಲ. ಮಳೆಯ ಕಾರಣದಿಂದ ವಿಮಾನದ ಟೈರ್ಗಳು ಜಾರ್ತಲೇ ಹೋದವು. ಹೀಗಾಗಿ ವಿಮಾನ ನಿಲ್ಲಬೇಕಾದ ಕಡೆ ನಿಲ್ಲಿಲ್ಲ, ರನ್ವೇಯಿಂದ ಜಾರ್ತಾ ಮುಂದಕ್ಕೆ ಹೋಯಿತು. ಆ ಫ್ಲೈಟ್ ಹೋದ ಜಾಗದಲ್ಲಿ ಅದೇ ಕಂಪನಿಗೆ ಸೇರಿದ್ದ ಪೆಟ್ರೋಲ್ ಸ್ಟೇಷನ್ ಒಂದಿತ್ತು. ವಿಮಾನದ ಹಿಂಭಾಗ ಆ ಸ್ಟೇಷನ್ಗೆ ಬಡಿತು, ತಕ್ಷಣ ಅಲ್ಲಿ ಬೆಂಕಿ ಹೊತ್ಕೊಳ್ತು. ಆ ಬೆಂಕಿಯ ಕೆನ್ನಾಲಿಗೆ ಇಡೀ ವಿಮಾನವನ್ನು ಆವರಿಸುವುದಕ್ಕೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ಹೀಗಾಗಿ ವಿಮಾನ ಸುಟ್ಟು ಕರಕಲಾಯಿತು. ಅಲ್ಲಿ ಸುಮಾರು 200 ಸಾವನ್ನಪ್ಪಿದ್ರು. ಅದಾದ ನಂತರ ಈಗ ಮತ್ತೆ ಸಾವೋಪೋಲೋ ಸಮೀಪ ಮತ್ತೊಂದು ವಿಮಾನ ದುರಂತ ಸಂಭವಿಸಿದೆ. ಅದರಲ್ಲಿ 61 ಸಾವಿಗೀಡಾಗಿದ್ದಾರೆ. ಗೆಳೆಯರೆ, ವಿಮಾನ ಅಪಘಾತಗಳಾದ ಸಂದರ್ಭದಲ್ಲಿ ಅದರಲ್ಲಿದ್ದ ಜನ ಉಳಿಯೋದು ತುಂಬಾ ಅಪರೂಪ ಮತ್ತು ಕಷ್ಟ. ಹಾಗೇನಾದರೂ ಜನ ಉಳಿದಿದ್ದೆ ಆದರೆ ಅದು ಪವಾಡ ಅಂತ ಹೇಳ್ತಾರೆ. ಇಲ್ಲಿವರೆಗೆ ವಿಮಾನ ಅಪಘಾತಗಳಲ್ಲಿ ಉಳಿದವರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಹೀಗಾಗಿ ವಿಮಾನ ಅಪಘಾತಗಳು ಅಂದರೆ ಜನರಿಗೆ ಸಹಜವಾಗಿ ಒಂದು ಭಯ ಕೂಡ ಇರುತ್ತೆ. ಇನ್ನು ಈ ಬಾರಿಯ ಅದೃಷ್ಟ ಅಂದರೆ ವಿಮಾನ ಜನ ನಿಬಿಡ ಸ್ಥಳದಲ್ಲಿ ಬಿದ್ದಿಲ್ಲ ಅನ್ನೋದು. ಒಂದು ವೇಳೆ ಇದು ನಗರದ ಹೊರವಲಯದಲ್ಲದೆ ಸಾವೋಪೋಲೋ ನಗರದ ನಡುವೆ ಪತನಗೊಂಡಿದ್ದರೆ ಅಲ್ಲಿ ಆಗ್ತಾ ಇದ್ದ ಸಾವು ನೋವುಗಳ ಬಗ್ಗೆ ಊಹೆ ಮಾಡೋದಕ್ಕೆ ಕೂಡ ಸಾಧ್ಯ ಇಲ್ಲ. ಯಾಕೆಂದರೆ ಸಾವೋಪೋಲೋ ನಗರ ಬ್ರೆಜಿಲ್ನ ಅತಿ ಹೆಚ್ಚು ಜನ ನಿಬಿಡ ನಗರಗಳ ಪೈಕಿ ಒಂದು. ಈ ನಗರದಲ್ಲಿ 2022 ಲೆಕ್ಕಾಚಾರಗಳ ಪ್ರಕಾರ 1,14,51,999 ವಾಸ ಮಾಡ್ತಾರೆ. ಇದು ಬ್ರೆಜಿಲ್ ಅಷ್ಟೇ ಅಲ್ಲ, ಇಡೀ ದಕ್ಷಿಣ ಅಮೆರಿಕಾದಲ್ಲೇ ಅತಿ ಹೆಚ್ಚು ಜನರನ್ನು ಹೊಂದಿರುವ ನಗರ ಅನ್ನೋ ಹೆಗ್ಗಳಿಕೆಗೆ ಕೂಡ ಪಾತ್ರ ಆಗಿದೆ. ಇಂಥ ನಗರದ ನಡುವೆ ವಿಮಾನ ಬಿದ್ದಿದ್ದರೆ ಸಾವು ನೋವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗ್ತಾ ಇತ್ತು. ಆದರೆ ಆ ನಗರದ ಜನರ ಅದೃಷ್ಟ ಕೂಡ ಚೆನ್ನಾಗಿದೆ. ಹೀಗಾಗಿ ವಿಮಾನ ಹೊರವಲಯದಲ್ಲಿ ಅಪಘಾತಕ್ಕೀಡಾಗಿದೆ. ಅದರಲ್ಲಿ 61 ದುರ್ಮರಣಕ್ಕೀಡಾಗಿರುವುದು ನಿಜಕ್ಕೂ ದುಃಖಕರ ವಿಷಯ. ಇದು ಗೆಳೆಯರೆ ಪವಾಡ ಸದೃಶ ರೀತಿಯಲ್ಲಿ ಅದೃಷ್ಟದ ಕಾರಣದಿಂದಲೇ ಸಾವುಗೆದ್ದವನು ಮತ್ತು ವಿಮಾನ ಅಪಘಾತದಲ್ಲಿ 61 ಸಾವಿಗೀಡಾದ ದುರ್ಘಟನೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.